ಎ ಪ್ಲಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಇದರಲ್ಲಿ ಒಟ್ಟು ಮೂರು ಲಾಗಳು ಇದ್ದಾವೆ. ಹಾಗಾದರೆ ಆ ಲಾಗಳಲ್ಲಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಮೊದಲನೇ ಲಾ ಏನು ಹೇಳುತ್ತೆ ಅಂತಂದರೆ, ಲಾ ಆಫ್ ಎಲಿಪ್ಟಿಕಲ್ ಆರ್ಬಿಟ್. ಲಾ ಆಫ್ ನೋಡಿ, ಎಲಿಪ್ಟಿಕಲ್ ಆರ್ಬಿಟ್ ಅನ್ನೋದನ್ನು ಇದು ಹೇಳುತ್ತೆ. ಏನಿದು ಹೇಳುತ್ತೆ ಅಂತಂದರೆ, ಸೊ ಆಲ್ ಪ್ಲಾನೆಟ್ಸ್ ಮೂವ್ ಅರೌಂಡ್ ಸನ್ ಇನ್ ಎನ್ ಎಲಿಪ್ಟಿಕಲ್ ಆರ್ಬಿಟ್ ವಿತ್ ಸನ್ ಅಟ್ ಒನ್ ಆಫ್ ದ ಫೋಸೈ ಆಫ್ ದ ಎಲಿಪ್ಟಿಕಲ್ ಆರ್ಬಿಟ್ ಅಂದರೆ ಎಲಿಪ್ಸ್. ಇದನ್ನು ಹೇಳುತ್ತೆ. ನೋಡಿ ಇದರ ಅರ್ಥ ಏನು ಅಂತ, ಈ ಉದಾಹರಣೆಗೆ ಇಲ್ಲಿ ನಾನೊಂದು ಎಲಿಪ್ಸನ್ನು ಈ ಥರದಲ್ಲಿ ಬರೆದಿದ್ದರೆ, ಈ ಎಲಿಪ್ಸನ್ನು ನಾನು ಈ ಥರ ಇಲ್ಲಿ ಬರೆದಾಗ, ಇದರ ಅರ್ಥ ಇಲ್ಲಿ ನಾವು ಈ ಒಂದು ಲೈನನ್ನು ಬರೀಬೋದು, ಇದನ್ನು ಮೇಜರ್ ಆ್ಯಕ್ಸಿಸ್ ಅಂಥೇಳಿ ಕರಿತೀವ್ರಿ. ಹಾಗೆಯೇ ಇಲ್ಲಿಂದ ಮಧ್ಯದಲ್ಲಿ ಬರೋವಂಥದ್ದು ಇದೇನಿದೆ, ಇದನ್ನು ಮೈನರ್ ಆ್ಯಕ್ಸಿಸ್ ಆಫ್ ದ ಎಲಿಪ್ಸ್ ಅಂಥೇಳಿ ಕರೆದುಕೊಳ್ತೇವೆ. ಇಂಥ ಸಂದರ್ಭದಲ್ಲಿ ಪ್ಲ್ಯಾನೆಟ್ ಏನಿದೆ, ಆ ಪ್ಲ್ಯಾನೆಟ್ಟು ಸನ್ ಅರೌಂಡು, ಇದು ಪ್ಲ್ಯಾನೆಟ್ಟು, ಪ್ಲ್ಯಾನೆಟ್ಟು ಸನ್ ಅರೌಂಡು ಈ ಥರದಲ್ಲಿ ತಿರುಗ್ತಾ ಇರುತ್ತೆ. ಮತ್ತು ಸನ್ ಎಲ್ಲಿದೆ ಅಂತಂದರೆ, ಈ ಎಲಿಪ್ಸಿಗೆ ಎರಡು ಫೋಕಸ್ ಇರುತ್ತೆ. ಸೊ ಒಂದು ಫೋಕಸನ್ನು ನಾವು ಇಲ್ಲಿ ಒಂದು ಕಡೆಯಲ್ಲಿ ಮಾರ್ಕ್ ಮಾಡಿದರೆ ಎಫ್ ಒನ್, ಇನ್ನೊಂದು ಫೋಕಸ್ ಇಲ್ಲಿ ಇದೆ ಅದು ಎಫ್ ಟು ಅಂಥೇಳಿ ಅರ್ಥ ಆಗುತ್ತೆ. ಆದರೆ ಸನ್ನು ಈ ಎರಡರಲ್ಲಿ ಯಾವುದೋ ಒಂದು ಫೋಕಸಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾದರೆ ಸನ್ ಒಂದು ಫೋಕಸಲ್ಲಿ ಇದ್ದರೆ ಈ ಆರ್ಬಿಟ್ಟಲ್ಲಿ ಅಂದರೆ ಎಲಿಪ್ಟಿಕಲ್ ಆರ್ಬಿಟ್ನ ಮೇಲೆ ಪ್ಲ್ಯಾನೆಟು ತಿರುಗ್ತಾ ಇರುತ್ತೆ ಸನ್ನಿನ ಅರೌಂಡ್. ಈ ಥರ ಈ ಲಾ ಆಫ್ ಎಲಿಪ್ಟಿಕಲ್ ಆರ್ಬಿಟ್ಟಲ್ಲಿ ನಾವು ನೋಡ್ಬೋದು. ಹಾಗೆಯೇ ಪಾಯಿಂಟ್ ನಂಬರ್ ಟೂ ಏನು ಹೇಳುತ್ತೆ ಅಂತಂದರೆ, ಸೊ ಇದು ನೋಡಿ, ಇದು ಲಾ ಆಫ್ ಏರಿಯಾ ಅಂಥೇಳಿ ಕರೀತಾರೆ. ಲಾ ಆಫ್ ಏರಿಯಾ ಇದೇನು ಹೇಳುತ್ತೆ ಅಂತಂದರೆ, ದ ಪೊಸಿಷನ್ ವೆಕ್ಟರ್ ಡ್ರಾನ್ ಫ್ರಮ್ ದ ಸನ್ ಟು ದ ಪ್ಲ್ಯಾನೆಟ್ ಸ್ವೀಪ್ಸ್ ಈಕ್ವಲ್ ಏರಿಯಾ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂಥೇಳಿ ಹೇಳುತ್ತೆ. ಹಾಗಿದ್ದರೆ ಲಾ ಆಫ್ ಏರಿಯಾ ನಮಗೆ ಹೇಳ್ತಾ ಇರುವಂಥದ್ದು ಈ ಒಂದು ಸಿಚುವೇಶನನ್ನು. ಈ ಅರ್ಥ ಏನು ಅನ್ನೋದನ್ನು ನೀವು ಈ ಪಿಕ್ಚರಲ್ಲಿ ಸಹ ನೋಡ್ಬೋದು. ಏನಪ್ಪ ಅಂತಂದರೆ, ಸೊ ಇಲ್ಲಿಂದ ನಾನು ಈ ಪ್ಲ್ಯಾನೆಟ್ಗೆ ಒಂದು ರೇಡಿಯಲ್ ಪೊಸಿಷನ್ ವೆಕ್ಟರ್ನ ಬರೆದುಕೊಂಡ್ರೆ, ಉದಾಹರಣೆಗೆ ನೀವಿಲ್ಲಿ ನೋಡ್ಬೋದು, ಈ ಎಲಿಪ್ಟಿಕಲ್ ಆರ್ಬಿಟ್ ನಮಗೆ ಈ ಥರ ಕಂಡು ಬಂತು ಅಂತ ಅಂದ್ಕೊಳ್ಳೋಣ. ಇದೊಂದು ಎಲಿಪ್ಟಿಕಲ್ ಆರ್ಬಿಟ್ ಆಫ್ ದ ಪ್ಲ್ಯಾನೆಟ್ ಆಗಿದೆ. ಸನ್ನು ಇಲ್ಲಿ ಯಾವುದೋ ಒಂದು ಭಾಗದಲ್ಲಿ ಇದೆ, ಇದು ಸನ್ನು. ಹಾಗಿದ್ದರೆ ಸೊ ಪ್ಲ್ಯಾನೆಟ್ ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಇದ್ದಾಗ, ಪ್ಲ್ಯಾನೆಟ್ ಇಲ್ಲಿದೆ, ಪ್ಲ್ಯಾನೆಟ್ಟು ಒಂದು ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ, ಉದಾಹರಣೆಗೆ ಟಿ ಅನ್ನೋ ಅಷ್ಟು ಸಮಯ ಅಥವಾ ಡೆಲ್ಟಾ ಟಿ ಅನ್ನೋ ಅಷ್ಟು ಸಮಯದಲ್ಲಿ ಇದು ಪೊಸಿಷನ್ ವೆಕ್ಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಇರುವಂಥದ್ದು ಪೊಸಿಷನ್ ವೆಕ್ಟರು. ಡೆಲ್ಟಾ ಟಿ ಸಮಯದಲ್ಲಿ ಪ್ಲ್ಯಾನೆಟ್ ಇಲ್ಲಿಂದ ಇಲ್ಲಿ ತನಕ ಬರ್ಬೋದು ಅಂತ ಅಂದ್ಕೊಳ್ಳೋಣ. ಸೊ ಪ್ಲ್ಯಾನೆಟ್ ಇಲ್ಲಿಂದ ಇಲ್ಲಿ ತನಕ ಬಂತು ಅಂಥ ಸಂದರ್ಭದಲ್ಲಿ ನಾನು ಪೊಸಿಷನ್ ವೆಕ್ಟರ್ನ ಇಲ್ಲಿ ಬರೀಬೋದು. ಆವಾಗ ಬರುವಂಥ ಒಂದು ಏರಿಯಾ ಏನಿದೆ, ಈ ಏರಿಯಾ ಇದಿಷ್ಟಾಗಿರುತ್ತೆ, ಈ ಇಷ್ಟು ಏರಿಯಾ ಆಗಿದೆ. ಈ ಏರಿಯಾನ ನಾನು ಎ ಒನ್ ಏರಿಯಾ ಅಂಥೇಳಿ ಕರೆದುಕೊಳ್ತೇನೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ಸೊ ಈ ಪ್ಲ್ಯಾನೆಟ್ಟು ಇನ್ನೊಂದು ಯಾವುದೋ ಒಂದು ಟೈಮಲ್ಲಿ ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಇದೆ. ಈ ಜಾಗದಲ್ಲಿರುವಂಥ ಒಂದು ಪ್ಲ್ಯಾನೆಟ್ಟು ಇಷ್ಟೇ ಸಮಯದ ನಂತರ ಅಂದರೆ ಡೆಲ್ಟಾ ಟಿ ಅಷ್ಟು ಸಮಯದ ನಂತರ ಇಲ್ಲಿಂದ ಅದು ಇಲ್ಲಿಗೋ ಒಂದು ಕಡೆ ಬಂದಿದೆ ಅಂಥೇಳಿ ಅಂದ್ಕೊಳ್ಳೋಣ. ಹಾಗಾದಾಗ ಮತ್ತೆ ನಾನು ಪೊಸಿಷನ್ ವೆಕ್ಟರನ್ನು ಡ್ರಾ ಮಾಡಿದಾಗ ಈ ಲೈನ್ ಬರುತ್ತೆ, ಹಾಗೆಯೇ ಇದು ಪೊಸಿಷನ್ ವೆಕ್ಟರ್ ಆಗುತ್ತೆ. ಹಾಗಾದರೆ ಈ ಪೊಸಿಷನ್ ವೆಕ್ಟರ್ಸ್ಗಳು ಈಕ್ವಲ್ ಇಂಟ್ರವಲ್ ಆಫ್ ಟೈಮ್ ಅಂತಂದರೆ ಡೆಲ್ಟಾ ಟಿ ಎಷ್ಟು ಸಮಯದಲ್ಲಿ ಎಷ್ಟು ಏರಿಯನ್ನು ಸ್ವೀಪ್ ಮಾಡಿದ್ದಾವೆ ಅನ್ನೋವಂಥದ್ದನ್ನು ನಾವು ನೋಡಿದಾಗ ಇಷ್ಟು ಏರಿಯಾ ಎರಡನೇ ಸಂದರ್ಭದಲ್ಲಿ ಕಂಡು ಬರುತ್ತೆ. ಇಷ್ಟು ಏರಿಯಾ ಅನ್ನೋವಂಥದ್ದು ಎರಡನೇ ಸಂದರ್ಭದಲ್ಲಿ ಕಂಡು ಬರುತ್ತೆ. ಈ ಏರಿಯಾನ ನಾನು ಎ ಟು ಅಂಥೇಳಿ ಕರೆದುಕೊಳ್ತೇನೆ. ಹಾಗಾದರೆ ಸೊ ಈ ಲಾ ಆಫ್ ಏರಿಯಾ ಏನಿದೆ ಅದು ಹೇಳುವ ಹಾಗೆ ಈ ಎರಡೂ ಸಂದರ್ಭದಲ್ಲಿ ಈ ಏರಿಯಾ ಏನಿದೆ, ಏರಿಯಾ ಕವರ್ ಆಗಿರುವಂಥದ್ದು ಆ ಎರಡು ಏರಿಯಾಸ್ಗಳು ಅಕಾರ್ಡಿಂಗ್ ಟು ದಿಸ್ ಲಾ, ನೋಡಿ, ಅಕಾರ್ಡಿಂಗ್ ಟು
ದಿಸ್ಲಾ ಎ ಒನ್ ಇಸ್ ಈಕ್ವಲ್ಸ್ ಎ ಟು ಆಗಿದೆ. ಈ ಎರಡೂ ಏರಿಯಾಸ್ಗಳು ಸೇಮ್ ಇರುತ್ತೆ ಅನ್ನುವಂಥದ್ದನ್ನು ಈಕ್ವಲ್ ಇರುತ್ತೆ ಅಂಥೇಳಿ ಈ ಕೆಪ್ಲರ್ ಸೆಕೆಂಡ್ ಲಾ ಹೇಳುತ್ತೆ. ಹಾಗೆಯೇ ಕೆಪ್ಲರ್ ಥರ್ಡ್ ಲಾನ ನಾವು ನೋಡಿದಾಗ ಇದು ಲಾ ಆಫ್ ಪೀರಿಯಡ್ಸ್ ಅಂಥೇಳಿ ಕರೆದುಕೊಳ್ತೇವೆ ಲಾ ಆಫ್ ಪೀರಿಯಡ್. ನೋಡಿ ಇದೇನು ಹೇಳುತ್ತೆ ಅಂತಂದರೆ, ಸೊ ಈ ಪ್ಲ್ಯಾನೆಟು ಒಮ್ಮೆ ಈ ಆರ್ಬಿಟಲ್ಲಿ ತಿರುಗೋದಕ್ಕೆ, ಈ ಎಲಿಪ್ಟಿಕಲ್ ಆರ್ಬಿಟಲ್ಲಿ ತಿರುಗೋದಕ್ಕೆ ಬೇಕಾದಂಥ ಸಮಯ ಟಿ ಆದಾಗ ಅದನ್ನು ನಾವು ಈ ಲಾದಲ್ಲಿ ಹೇಗೆ ನೋಡ್ತೀವಿ ಅಂಥೇಳಿ, ದ ಪೀರಿಯಡ್ ಆಫ್ ರೆವಲ್ಯೂಷನ್, ಆಫ್ ದ ಪ್ಲ್ಯಾನೆಟ್ ಈಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ದ ಕ್ಯೂಬ್ ಆಫ್ ದ ಲೆಂಗ್ತ್ ಆಫ್ ದ, ನೋಡಿ, ಲೆಂಗ್ತ್ ಆಫ್ ದ ಸೆಮಿ ಮೇಜರ್ ಆಕ್ಸಿಸ್ ಆಫ್ ದ ಎಲಿಪ್ಸ್ ಅಂಥೇಳಿ ಕಂಡುಬರುತ್ತೆ. ಹಾಗಾದಾಗ ನಾವಿಲ್ಲಿ ನೋಡ್ಬೋದು ಈ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಒಮ್ಮೆ ಈ ಪ್ಲ್ಯಾನೆಟ್ ತಿರುಗೋದಕ್ಕೆ ಬೇಕಾದಂಥ ಒಂದು ಸಮಯ ಏನಿದೆ, ಸೊ ಪೀರಿಯಡ್ಡು ಟಿ ಅಂಥೇಳಿ ನಾವು ಕರ್ಕೊಳ್ಬೋದು. ಒಮ್ಮೆ ತಿರುಗೋದಕ್ಕೆ ಅಂದರೆ ಒಂದು ಪೊಸಿಷನಿಂದ ಮತ್ತು ಅದೇ ಪೊಸಿಷನಿಗೆ ಬರೋದಕ್ಕೆ ಬೇಕಾದಂಥ ಸಮಯ ಏನಿದೆ ಅದು ಪೀರಿಯಡ್ ಆಗುತ್ತೆ. ಹಾಗಿದ್ದಾಗ ನಾವಿಲ್ಲಿ ಸೆಮಿ ಮೇಜರ್ ಆ್ಯಕ್ಸಿಸ್ ಲೆಂಗ್ತ್ ಏನು ಅಂಥೇಳಿ ಕೇಳಿದಾಗ, ನೋಡಿ, ಇದು ಮೇಜರ್ ಆ್ಯಕ್ಸಿಸ್ ಅಂದರೆ ಈ ಉದ್ದ. ಹಾಗಾದರೆ ಈ ಉದ್ದವನ್ನು ನಾವು ಇಲ್ಲಿಂದ ಇಲ್ಲಿ ತನಕ 2a ಅಂಥೇಳಿ ಬರೆದುಕೊಳ್ತೇವೆ. ಹಾಗಾದರೆ ಈ ಲೆಂಗ್ತ್ ಏನಿದೆ ಇದನ್ನು a ಅಂಥೇಳಿ ಬರೀತೇವೆ. ಇದು ಕಂಪ್ಲೀಟ್ ಮೈನರ್ ಆ್ಯಕ್ಸಿಸ್ಸು. ಈ ಮೈನರ್ ಆ್ಯಕ್ಸಿಸ್ನ ಟೋಟಲ್ ಲೆಂಗ್ತು 2b. ಹಾಗಾದರೆ ಈ ಲೆಂಗ್ತ್ b ಸಹ ಆಗುತ್ತೆ. ಹಾಗಾದಾಗ ಈ ಲೆಂಗ್ತು a ಇದೆ ಅಂತ ಒಂದು ಪಿಕ್ಚರ್ನ ನಾವಿಲ್ಲಿ ಬರೆದುಕೊಂಡ್ರೆ, ನೋಡಿ, ಇದು ಎಲಿಪ್ಟಿಕಲ್ ಆರ್ಬಿಟ್ಟು, ಹೀಗಿರುವಂಥ ಒಂದು ಎಲಿಪ್ಟಿಕಲ್ ಆರ್ಬಿಟ್ ಇದೆ. ಸೊ ಈ ಎಲಿಪ್ಟಿಕಲ್ ಆರ್ಬಿಟ್ಟಲ್ಲಿ ಈ ಮೇಜರ್ ಆ್ಯಕ್ಸಿಸ್ ಏನಿದೆ ಅದರ ಲೆಂಗ್ತು ಮತ್ತು ಮೈನರ್ ಆ್ಯಕ್ಸಿಸ್ನ ಲೆಂಗ್ತನ್ನು ನಾವು ಇಲ್ಲಿ ನೋಡ್ಬೋದು. ಎ ಅಂಥೇಳಿ ಇದನ್ನು ಬರೆದಿದ್ದರೆ, ಈ ಲೆಂಗ್ತ್ ಏನಿದೆ, ಈ ಮೈನರ್ ಆ್ಯಕ್ಸಿಸ್ನ ಲೆಂಗ್ತು, ಅದನ್ನು ನಾವು ಬಿ ಅಂಥೇಳಿ 2b ಅಂಥೇಳಿ ಬರೀಬೋದು. ಇಲ್ಲಿಂದ ಹಿಡಿದು ಇಲ್ಲಿಯ ತನಕ ಇರುವಂಥ ಒಂದು ಲೆಂಗ್ತ್ ಏನಿದೆ ಇದು 2b ಆಗುತ್ತೆ. ಹಾಗಾದರೆ ಸೊ ಮೇಜರ್ ಆ್ಯಕ್ಸಿಸ್ನ ಲೆಂಗ್ತ್ ಏನಿದೆ ಅದು ಇಲ್ಲಿಂದ ಇಲ್ಲಿ ತನಕ ಇರುವಂಥದ್ದು ಅದು 2a, ಮೈನರ್ ಆ್ಯಕ್ಸಿಸ್ನ ಲೆಂಗ್ತು 2b ಇದೆ. ಹಾಗಾದರೆ ಸೊ ಪೀರಿಯಡ್ ಟಿ ಇದ್ದ ಸಮಯದಲ್ಲಿ, ಪೀರಿಯಡ್ ಆಫ್ ರೆವಲ್ಯೂಷನ್ ಟಿ ಇದ್ದಂಥ ಸಮಯದಲ್ಲಿ ಈ ರೂಲ್ ಪ್ರಕಾರ, ಈ ಲಾ ಆಫ್ ಪೀರಿಯಡ್ನ ಪ್ರಕಾರ, ಕೆಪ್ಲರ್ಸ್ ಲಾ ಥರ್ಡ್ ಲಾದ ಪ್ರಕಾರ ಏನು ಬರೀಬೋದು, ಟಿ ಸ್ಕ್ವೇರ್ ವಿಚ್ ಈಸ್ ಪ್ರಪೋರ್ಷನಲ್ ಟು ಎ ಕ್ಯೂಬ್ ಅಂಥೇಳಿ ಬರೀಬೋದು. ಹಾಗಾದರೆ ಈ ರೂಲ್ನ ಅರ್ಥ ಇದು ಅಂಥೇಳಿ ನಮಗೆ ಈ ಎಕ್ಸ್ಪ್ಲನೇಷನಿಂದ ಗೊತ್ತಾಗುತ್ತೆ.